ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸ್ಯಾಟರ್ಡೆ 17th June. ಸೊ ಇವಾಗ ಆಲ್ಮೋಸ್ಟ್ 5:45 ಆಗಿದೆ. ಆಲ್ಮೋಸ್ಟ್ ರೆಡಿ. ಇವಾಗ ಹೊರಗಡೆ ಹೊರಡ್ತಾ ಇದ್ದೇವೆ. ಸನ್ರೈಸ್ ನೋಡಬೇಕು ಅಂತ ವಿಜಯ್ ಬ್ರಷ್ ಮಾಡ್ತಾ ಇದ್ದಾರೆ. ಸನ್ರೈಸ್ ನೋಡಬೇಕು ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಬೆಳಕು ಕರ್ಬಿಟ್ಟಿದೆ ನೋಡಿ. ಬೆಳ್ಕೊಂಡ್ಬಿಟ್ಟೆ, ನನ್ನೇ ಫುಲ್ ಟಯರ್ಡ್ ಆಗಿದ್ದೀನಿ. ನೀವು ಬ್ಲಾಗಲ್ಲಿ ಹೇಳಿದ್ನಲ್ಲ, ಹಂಗಾಗಿ ಇನ್ನೂ ಬೇಗ ಎದ್ದೊಳಕ್ಕಾಗಿಲ್ಲ. ಸೊ ಇಟ್ಸ್ ಓಕೆ, ಬಟ್ ಓಡೋಣ. ಇವಾಗ ಈಗ ಆಲ್ಮೋಸ್ಟ್ 6 ಆಗ್ತಾ ಇದೆ. ಸ್ವಲ್ಪ ಈಗ ಆಲ್ಮೋಸ್ಟ್ 6:00 ಆಗ್ತಾ ಇದೆ. ಹಂಗೇನೆ ಸುತ್ತಾಡ್ಕೊಂಡು ಬೀಚ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಯೂಶ್ವಲಿ ಸನ್ರೈಸ್ ಹೋಗ್ಬೇಕಾಗಿತ್ತು, ಜಸ್ಟ್ ಮಿಸ್, ಹಾಫ್ ಆನ್ ಅವರ್ ಅಷ್ಟೇ. ಅಲ್ಲದೆ ನಂದೇ ಲೈಟ್, ವಿಜಯ್ ಬೇಗ ಇದ್ರು, ನಂಗೆ ಫುಲ್ ನಿದ್ದೆ ಇವತ್ತು. ವಿಜಯ್ ಹೇಳ್ಸಿದ್ದೆ ಅವ್ರು ವಿಜಯಸ್ತು, ನಾನೇ ಲೇಟ್. ಎಷ್ಟು ಬೇಗ ಬೆಳ್ಕೊಂಡು ಬಿಡ್ತಲ್ಲ, ಬೇಗನೇ ಬೆಳ್ಕೊಂಡಿದ್ದೆ. 5:30ಗೆಲ್ಲ ಬೆಳ್ಕರ್ದು ಬಿಟ್ಟಿದೆ, ಬೆಳ್ಕಾಕ್ಬಿಟ್ಟಿದೆ. ಫೆದರ್ ಕಟ್ಟು ಯಾವಾಗ್ಲೂ ಇದೆ ಹೇಳ್ಬಿಡ್ತೀನಿ. ನಂದು ಹೇರ್ ಟೆಕ್ಸ್ಚರ್ ಹೆಂಗಂದ್ರೆ ಇಲ್ಲಿಂದ ಸ್ಟ್ರೈಟ್, ಇಲ್ಲಿ ಬೌನ್ಸಿ ಅಥವಾ ಏನಂತಾರೆ ಕರ್ಲಿ ಇರುತ್ತೆ. ನನಗೆ ಫೆದರ್ ಮತ್ತು ಸ್ಟೆಪ್ಪು ಇದೆಲ್ಲ ಸೂಟ್ ಆಗುತ್ತೆ. ಸ್ಟ್ರೈಟಿಂಗ್ ಮಾಡಿಸೋ ಐಡಿಯಾ ಅಂತೂ ಖಂಡಿತ ಇಲ್ಲ. ಕಲರಿಂಗ್ ಮಾಡಿಸ್ಬೇಕ್ರಿ, ಕಲರಿಂಗ್ ಮಾಡಿಸ್ಬೇಕು. ಬ್ರೇಕ್ಫಾಸ್ಟ್ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ವಿಜಯ. ಸೊ ಕಲರಿಂಗ್ ಮಾಡಿಸ್ಬೇಕು, ಈಗಲೇ ಮಾಡಿಸಲ್ಲ ಪ್ರಾಬಬ್ಲಿ. ಇನ್ನೂ ಒಂದು 6-7 months ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೋಡಿಕೊಂಡು ಕಲರಿಂಗ್ ಮಾಡಿಸ್ಬೇಕು. ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ನನ್ನ ಹೇರ್ಗೆ ಯಾವುದು ಸೂಟ್ ಆಗ್ಬೋದು ಅದನ್ನೊಂದಷ್ಟು ಸೆಲೆಕ್ಟ್ ಮಾಡಿಟ್ಕೊಂಡಿನಿ. ಆದರೆ ಏನು 6 months ವೆಯ್ಟ್ ಮಾಡಿಸ್ತೀನಿ. ಬಿಡ, ಇಷ್ಟು ಬೇಗ ಇದ್ದೆ ಯಾವಾಗಾದ್ರೂ ರೀಚಾಗಿ ಬಂದಿದ್ರ ನೀವು? ಯಾವಾಗ ಬಾ, ಮನೇಲಿದ್ದಾಗ ನಾನೇ ಬೇಗ ಹೇಳೋದು. ನಂಬಲ್ಲ ಯಾರನ್ನು, ಎಲ್ರಿಗೂ ಗೊತ್ತು ಫಸ್ಟ್ ಹೇಳೋದು ಯಾರು ಅಂತ. ನಾನು 5:30 ಎದ್ದೇಳೋದು, ನಾನು 11 ಎದ್ದೇಳೋದು ಇವರು. ಅಲ್ಲ ಬಿಡ, ಕರೆಕ್ಟ್ ಆಗಿ ಹೇಳಿ ಪುಟ್ಟ, ಸತ್ಯ ಹೇಳಿ. ನಾನು ಇಲ್ಲ, ಎಸ್ ಇಲ್ಲ, ಅಕ್ಕ ಹೇಳಿದ್ಮೇಲೆ ಮುಗೀತು. ಚಾನ್ಸೇ ಇಲ್ಲ, ಲೇಟ್ ಆಗಿ ಎದ್ದೇಳ್ತಾರೆ. ಇವಾಗ ಯೋಹನ್ ಸ್ಕೂಲ್ಗೆ ಹೋಗೋದ್ರಿಂದ ಈಗ ಎದ್ದು ಸ್ಕೂಲ್ಗೆ ಹೋಗ್ತಾನಲ್ವಾ, ಅವ್ರ ಅಪ್ಪನ ಹೇಳ್ಸ್ಬಿಟ್ಟೆ ಹೋಗೋದು. ಅವ್ನು ಪಪ್ಪ ಬಾಯ್, ಪಪ್ಪ ಬಾಯ್, ಪಪ್ಪ ಬಾಯ್ ಅಂತ ಅಂದ್ಕೊಂಡು ಸೈಕಲ್, ನಾವು ಗಾಡಿ ತೊಗೊಂಡಿದ್ದೀವಿ, ಸ್ಕೂಟರು. ಆಮೇಲೆ ಇಸ್ಕೋಬೇಕು, ಬಟ್ ಬೆಳಗಿನ ವಾಕು ಮಜಾ ಇದೆ. ನೋಡಿದ್ರಲ್ವಾ, ಬೆಳಗ್ಗೆನೆ ಎದ್ದು ಸನ್ರೈಸ್ ನೋಡೋಣ ಅಂತ ಹೋಗಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಸನ್ರೈಸ್ ನೋಡೋಕೆ ಆಗಲಿಲ್ಲ. ನೋಡೋಕ್ಕಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಲ್ಲಿ ಸನ್ಸೆಟ್ ಚೆನ್ನಾಗಿರುತ್ತೆ ಸನ್ರೈಸ್ಗಿಂತ. ಸನ್ಸೆಟ್ ಆ ಏರಿಯಾದಲ್ಲಿ ನಾವು ನೋಡೋಕ್ಕಾಗೋದು. ಸೊ ಅವತ್ತು ಕೂಡ ಅಷ್ಟೇ, ನಾವು ಇಲ್ಲಿ ಸೂರ್ಯ ಹುಟ್ಟಲೇ ಇಲ್ವಲ್ಲ ಅಂತ ಅಂದ್ಕೊಟ್ರೆ ಅದು ಸೂರ್ಯ ಹುಟ್ಟಲ್ಲ, ಆ ಕಡೆ ಅದು ಮುಳುಗುತ್ತೆ. ನಮಗೆ ಅಪೋಸಿಟಾಗಿ ಸೂರ್ಯ ಹುಟ್ಟೋದು ಅನ್ನೋದು ಗೊತ್ತಾಯಿತು. ಸೊ ನಾವು ಬೆಳಗ್ಗೆ ಹೋಗಿದ್ವಿ, ಆಲ್ಮೋಸ್ಟ್ 6:00 ಬೀಚೆಲ್ಲ ಇದ್ವಿ ಅಂತ ಹೇಳ್ಬೋದು, ನೋಡ್ಬೋದು. ಯಾರೂ ಇನ್ನೂ ಜನಗಳಿಲ್ಲ ಅಷ್ಟು. ಸೊ ಫ್ರೈಡೇ, ಸಾಟರ್ಡೇ, ಸಂಡೇ, ಮಂಡೆ ಇಷ್ಟು ದಿವಸನೂ ನಾವು ಅಲ್ಲೇ ಕಳೆದಿದ್ದು. ಬಟ್ ತುಂಬಾ ಮಜವಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು. ಹೇಳ್ಬೇಕಂದ್ರೆ ನಾವು ಗೋವಾ ಬೀಚ್ಗೆ ಹೋಗಿದ್ದೀವಿ, ಚಿರಾಲಾ ಬೀಚ್ಗೆ ಹೋಗಿದ್ದೀವಿ, ಸುಮಾರು ಬೀಚ್ಗಳಿಗೆ ವಿಸಿಟ್ ಮಾಡಿದ್ದೀವಿ. ಕಂಪ್ಯಾರಿಟಿವ್ಲಿ ಇದು ಬೀಚು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಗಾರ್ಡ್ಸ್ ಏನಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್, ಅವ್ರು ಕೂಡ ಅಷ್ಟೇ ತುಂಬಾ ಅಲ್ಲಲ್ಲಲ್ಲೇ ಇರ್ತಾರೆ, ತುಂಬ ಗಾರ್ಡ್ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಏರಿಯಾ ಕೂಡ, ತುಂಬ ಚೆನ್ನಾಗಿದೆ. ನೀವು ಕೂಡ ಪ್ಲ್ಯಾನ್ ಮಾಡ್ತಿದ್ರೆ, ಕೇರಳ ವಿಸಿಟ್ ಮಾಡ್ತಾಯಿದ್ರೆ, ಮಾಡೋ ಪ್ಲ್ಯಾನ್ ಇದ್ದರೆ ಟ್ರಿವೆಂಡ್ರಮ್ ಮಾತ್ರ ಮಿಸ್ ಮಾಡ್ಕೋಬಿಡಿ. ತುಂಬಾ ಚೆನ್ನಾಗಿ ಅನಿಸುತ್ತೆ, ರಿಫ್ರೆಶಿಂಗ್ ಅನಿಸುತ್ತೆ. ದೇವಸ್ಥಾನಗಳಿರೋದ್ರಿಂದ ಮತ್ತು ಬೀಚ್ಗಳಿರೋದ್ರಿಂದ ಒಂದಲ್ಲ ಒಂದು ಬೀಚ್ಗೆ ಅಂತ ಹೋಗ್ಬೋದು. ತುಂಬಾ ಚೆನ್ನಾಗಿದೆ.
ನಾವು ಅದೇ ಸನ್ರೈಸ್ ನೋಡೋಣ ಅಂತ ಹೋಗಿದ್ದು, ಬೀಚ್ನ ನೋಡೋಣ ಅಂತ ಹೋಗಿದ್ದು, ಬಟ್ ನೀರಲ್ಲಿ ಇಳಿಯೋ ಪ್ಲ್ಯಾನ್ ಇರಲಿಲ್ಲ. ನಾವು ಅದನ್ನೇ ಮಾತಾಡ್ಕೊಂಡು ಹೋಗಿದ್ವಿ, ನೀರನ್ನ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರೋಣ ನೀರಲ್ಲಿ ಆಟ ಆಡೋದಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ವಿಜಯ್ನ ಅಲ್ಲಿ ಪ್ಲ್ಯಾನ್ ಎಲ್ಲ ಉಲ್ಟ ಪಲ್ಟ ಮಾಡಿಬಿಟ್ರು. ತಕ್ಷಣ ನೀರು ಹರಿಸ್ಬಿಟ್ಟು ನನ್ನ ಅರ್ಧ ಅದಕ್ಕರ್ಧ ನೆನೆಸ್ಬಿಟ್ರು. ನೀನು ಅರ್ಧ ನೆನೆದ್ಮೇಲೆ ಸುಮ್ಮನಿರೋಕ್ಕಾಗಲ್ವಲ್ಲ, ಪೂರ್ತಿಯಾಗಿ ನೆನೆದ್ಬಿಟ್ಟೆ ನಾನು. ಈ ಥರ ಎಲ್ಲ ಆಟ ಆಡಿಕೊಂಡು ಮರಳಲ್ಲಿ ಸುಮಾರು ಹೊತ್ತವರೆಗೂ ಅಲ್ಲೇ ಇದ್ವಿ ನಾವು. ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಬೆಳಗ್ಗೆ ಬೆಳಗ್ಗೆನೇ ಹೋಗಿ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಹೇಳ್ಬೋದು. ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಫ್ರೆಂಡ್ಸ್, 8:30 ಹಾಗೆಲ್ಲ ಬೀಚಿಂದ ಹೊರಟ್ಬಿಟ್ವಿ. ಐ ಥಿಂಕ್ 8:30 ಆಲ್ಮೋಸ್ಟು. ಈಗ ಬಂದು 9:15 ಆಗ್ತಾ ಇದೆ. ಸ್ನಾನ ಎಲ್ಲ ಆಯಿತು, ಫುಲ್ ಮರಳಾಗ್ಬಿಟ್ಟಿತ್ತು ಬಾಡಿ ಎಲ್ಲ. ಹಾಗಾಗಿ ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಬಂದು ಕಾಂಪ್ಲಿಮೆಂಟ್ರಿ ಇದೆ, ಹಾಗಾಗಿ ಇಲ್ಲ ಟಿಫನ್ ಮಾಡಿಕೊಂಡು ಹೊರಡ್ತೀವಿ. ಸ್ವಲ್ಪ ಸಿಟಿ ರೌಂಡ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ನೆನ್ನೆ ಹೇಳಿದ್ನಲ್ವ, ಒಂದು ಸ್ಕೂಟಿನ ಹೈಯರ್ ಮಾಡಿದ್ದೀವಿ. ಸೊ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅಲ್ಲಿಂದ ಹೊರಟು ಆಮೇಲೆ ಮತ್ತೆ ಬೀಚ್, ಎಸ್, ಮತ್ತೆ ಬೀಚ್ಗೆ ಹೋಗೋದು. ಆದಷ್ಟು ರೆಕಾರ್ಡ್ ಮಾಡ್ತೀನಿ, ಮೊಬೈಲ್ ಓಪನ್ ಮಾಡೋಕೆ ಆಗಲ್ಲ, ಬಟ್ ಆದಷ್ಟು ರೆಕಾರ್ಡ್ ಮಾಡ್ತೀನಿ. ಸೊ ಸದ್ಯಕ್ಕೆ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗೋಣ. ಸೊ ಇವಾಗ ರೆಡಿ ಆಗಿದ್ದೀವಿ, ಬ್ರೇಕ್ಫಾಸ್ಟ್ಗೆ ಹೋಗಬೇಕು. 10:00 ಬ್ರೇಕ್ಫಾಸ್ಟ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಆಲ್ಮೋಸ್ಟ್ 9:35. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಿಟಿ ರೌಂಡ್ಸ್. ಏನು ಪುಟ, ಆರ್ ಯು ರೆಡಿ ಟು ಎಕ್ಸ್ಪ್ಲೋರ್ ವರ್ಕಲ? ನೈಸ್ ಪೇಂಟಿಂಗ್ ಅಲ್ವಾ ಪುಟ? ತುಂಬಾ ಈ ತರ ಪೇಂಟಿಂಗ್ಸ್ ಇದೆ ಇಲ್ಲಿ ಒಳಗಡೆ, ಎಲ್ಲ ಕಡೆನು ಹಾಕಿದ್ದಾರೆ. ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ, ಹೋಗ್ಬೇಕು. ಸೊ ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಕಮ್ಮಂತ ಇದೆ, ಹೊಟ್ಟೆ ಸಖತ್ತಾಗೆ ಅನಿಸುತ್ತಾ ಇದೆ, ಮುಗಿಸ್ಕೊಂಬಿಡೋಣ. ನಮ್ಮನೆ ಬಿಟ್ಬಿಟ್ಟೆ ಹೋಗ್ತೀವಿ. ಸಿಂಪಲ್ ಮೆನು ಅಂತ ಹೇಳ್ಬೋದು. ಫ್ರೂಟ್ಸ್ ಇತ್ತು, ಲೈಟಾಗಿ ಬ್ರೇಕ್ಫಾಸ್ಟ್ ಇತ್ತು. ಸ್ವಲ್ಪ ಹೆವಿಯಾಗಿ ತಿಂತೀವಿ ಅನ್ನೋರಿಗೆ ಪೂರಿ ಅದು ಕೂಡ ಇತ್ತು ಅಂತ ಹೇಳ್ಬೋದು. ಬಾಳೆಹಣ್ಣನ್ನು ಬೇಯಿಸಿದ್ರು, ನನಗೆ ಅದೊಂಥರ ಶಾಕಿಂಗ್. ಬೇಯಿಸಿ ತಿಂತಾರೆ ಬಾಳೆಹಣ್ಣನ್ನು ಇಲ್ಲಿ. ಸೊ ಅದೊಂದಷ್ಟು ಬೇಯಿಸಿ ಇಟ್ಟಿದ್ರು. ನಾನು ಅದನ್ನೇ ವಿಜಯ್ ಹೇಳ್ತಿದ್ದೆ, ಬಾಳೆಹಣ್ಣು ಹಂಗೆ ತಿನ್ಬೋದಲ್ವಾ, ಬೇಯಿಸ್ಕೊಂಡು ಯಾಕೆ ತಿನ್ನಬೇಕು ಅಂತ. ನಾನು ಅದನ್ನು ಟೇಸ್ಟ್ ಮಾಡಲಿಲ್ಲ. ಮತ್ತು ಈ ಥರ ಎಲ್ಲ ಇತ್ತು, ಆಮ್ಲೆಟ್ ಇತ್ತು, ಆಮೇಲೆ ಪೂರಿ ಅದೆಲ್ಲ ಇತ್ತು. ಬ್ರೆಡ್ ಟೋಸ್ಟು ತಿನ್ನೋರಿಗೆ ಬ್ರೆಡ್ ಇತ್ತು, ಜ್ಯಾಮ್ ಇತ್ತು, ಬಟರ್ ಎಲ್ಲ ಇತ್ತು. ಸೊ ಯಾವ್ದು ಬೇಕಿತ್ತು ಅದನ್ನು ಅವರು ತೊಗೊಂಡು ತಿನ್ಬೋದಾದಂಥದ್ದು. ನಾವು ಸ್ವಲ್ಪ ಚೆನ್ನಾಗೇ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ನೆಕ್ಸ್ಟು ಕಯಾಕಿಂಗಿಗೆ ಅಂತ ಹೊರಟ್ವಿ. ನಾವು ಹೋಟೆಲಲ್ಲಿ ಎನ್ಕ್ವೈರ್ ಮಾಡಿದಾಗ ಅವರು ಹೇಳಿದ್ರು ಇಲ್ಲಿ ಕಯಾಕಿಂಗ್ ಇದೆ, ಚೆನ್ನಾಗಿದೆ ಅಂತ. ಸೊ ನೋಡೋಣ, ಹೇಗಿದ್ರು ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಸ್ವಲ್ಪ ಎಕ್ಸ್ಪೆನ್ಸಿವೇ ಹೇಳಬೇಕಂದ್ರೆ, ಐ ಥಿಂಕ್ 650-700 ಪರ್ಸನ್ ಚಾರ್ಜ್ ಮಾಡ್ತಾರೆ. ಬಟ್ ಚೆನ್ನಾಗಿತ್ತು. ಒಂದು ಐಲ್ಯಾಂಡ್ಗೆ ಕೂಡ ಕರ್ಕೊಂಡೋಗಿದ್ರು, ಒಂದು ಪುಟ್ ಐಲ್ಯಾಂಡ್ಗೆ ಕೂಡ ಕರ್ಕೊಂಡೋಗಿದ್ರು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ಟಾರ್ಟೆಡ್ ಬ್ಯಾಟಿಂಗ್ ಆಗಲೇ ವಿಜಯ್. Getting a help from you. So you are the saver. So your good name? Richu. Yep. Yeah. Oh, glass guy. That's what he was telling. Glass guy. So where we are to? ಮಜವಾಗಿದೆ ಅಲ್ವಾ? ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ
ವಾಪಸ್ ಕರ್ಕೊಂಡು ಬರೋ ಟೈಮಲ್ಲಿ ನಾನು ಇದನ್ನು ರೆಕಾರ್ಡ್ ಮಾಡಿರೋದು ಅವರು ಅಂತ ನನಗೆ ಹೇಳಿದೆ ರೆಕಾರ್ಡ್ ಮಾಡಲಿಕ್ಕೆ. ಸೊ ಹಾಗಾಗಿ ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಮಜವಾಗಿತ್ತು. ಸುಮಾರು 2 ಕಿಲೋಮೀಟರ್ಸ್ವರೆಗೂ ನಾವು ಅಲ್ಲಿ ಇದನ್ನು ಮಾಡ್ತಾಯಿದ್ವಿ, ಬೋಟಿಂಗ್ ಥರ ಕಯಾಕಿಂಗ್ ಮಾಡ್ತಾಯಿದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಲ್ಲಿಂದ ನಾವು ನೆಕ್ಸ್ಟ್ ಐಲ್ಯಾಂಡ್ಗೆ ಹೋದ್ವಿ. ಐಲ್ಯಾಂಡಲ್ಲಿ ಅಂತಂದರೆ ಅದೊಂದು ಪ್ರೈವೇಟ್ ಏರಿಯಾ ಅಷ್ಟೇ, ಅಲ್ಲಿ ಅದು ಆ ಹೊಳೆ ಮಧ್ಯದಲ್ಲಿದೆ ಅನ್ನೋ ಥರ. ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ, ಈಶ್ವರ ದೇವಸ್ಥಾನ ಇದೆ. ತುಂಬ ದೇವಸ್ಥಾನಗಳು ಸಿಗುತ್ತೆ, ನೀವು ಕೇರಳದಲ್ಲಿ ಹೋದರೆ ಹೆಜ್ಜೆಗೂ ದೇವಸ್ಥಾನಗಳು ಸಿಗುತ್ತೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಇನ್ನೊಂದೇನೆಂದರೆ ದೇವ್ರನ್ನ ಮುಷಿ, ನನ್ನ ಪ್ರಿವಿಯಸ್ ಬ್ಲಾಗಲ್ಲೂ ಹೇಳಿರ್ತೀನಿ, ದೇವ್ರಿಗೆ ದೇವ್ರ ಒಂದು ಗರ್ಭಗುಡಿನಲ್ಲಿ ಲೈಟ್ ಹಾಕಿರಲ್ಲ ಅವರು, ದೇವ್ರನ್ನ ನಾವು ದೀಪಗಳು ಹಚ್ಚಿರ್ತಾರೆ ಅದ್ರ ಬೆಳಕಲ್ಲಿ ನೋಡ್ಬೇಕು, ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾವು ಹೋದಾಗ ಯೂಶ್ವಲಾಗಿ ಇರ್ತಾರಂತೆ ಪೂಜೆ ಮಾಡೋರು ಇರ್ತಾರೆ, ಬಟ್ ಅವತ್ತು ಇರಲಿಲ್ಲ. ನಾವು ಮಧ್ಯಾಹ್ನ ಹೋಗಿದ್ದು ಆಲ್ಮೋಸ್ಟ್ ಒಂದು 4 o'clock ಥರ. ಸೊ ಅವಾಗ ಆ ಟೈಮಲ್ಲಿ ಅವರು ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ನಾವು ದೇವಸ್ಥಾನ ನೋಡಿಕೊಂಡು ನಟ ಮುಸ್ಲಿಂ ಫ್ರೆಂಡ್ಸ್. ನಾವಿವಾಗ ವರ್ಕಲ ಬೀಚಿಗೆ ಬಂದಿದ್ದೀವಿ. ನಾವು ಇಷ್ಟೊತ್ತು ಐ ಮೀನ್ ಬೆಳಗ್ಗೆ ಹೋಗಿದ್ದು ಬಂದು ಗೋಲ್ಡನ್ ಬೀಚ್ ಅಂತ. ಸೊ ಇವಾಗ ವರ್ಕಲ ಬೀಚ್ ಚೆನ್ನಾಗಿದೆ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ವಿಜಯ್ ಕಡಲೆ ಬೀಜ ಫೇವ್ರೆಟ್, ಕಡಲೆ ಬೀಜ ಅದು ತಗೊಳ್ಳಲ್ವಾ? ಕಡಲೆ ಬೀಜ ಬಿಡ್ವಾ? ಇಲ್ವಾ ಕ್ಯಾಶು? ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ? ಇಲ್ಲಿ ಜನಾರ್ದನ ಸ್ವಾಮಿ ಟೆಂಪಲ್ ಕೂಡ ಇದೆ, ಬಟ್ ಕ್ಲೋಸ್ ಆಗಿದೆ ಇವಾಗ, ಹೋಗ್ತಾ ಇಲ್ಲ. ಸದ್ಯಕ್ಕೆ ಈಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇದು ಬಂದು ಆ್ಯಕ್ಚುಯಲ್ ವರ್ಕಲ ಬೀಚ್. ಇದು ಕೂಡ ಅಷ್ಟೇ, ತುಂಬ ಬೀಚ್ಗಳು ಸಿಗುತ್ತೆ ನಿಮ್ಗೆ, ಅಲ್ಲಲ್ಲಲ್ಲಲ್ಲ ತುಂಬ ಬೀಚ್ಗಳು ಸಿಗುತ್ತೆ. ನೀವು ನೋಡ್ಬೋದು ಸೇಫ್ ಗಾರ್ಡ್ಸ್ಗಳೆಲ್ಲ ಹೇಗಿದ್ದಾರೆ ಅಲ್ಲಿ, ತುಂಬಾ ಸೆಕ್ಯೂರಿಟಿ ಇದೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಡೆಪ್ತ್ ಇದೆ, ಬಿಗಿನಿಂಗಿಂದನೇ ಡೆಪ್ತ್ ಇದೆ ಅಂತ ಅಂದ್ಬಿಟ್ಟು ತುಂಬ ದೂರ ಹೋಗೋಕ್ಕೆ ಬಿಡಲಿಲ್ಲ ಅವರು. ಸೊ ಅಲ್ಲೇ ಎಂಟ್ರೆನ್ಸಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಅವಾಯ್ಡ್ ಮಾಡ್ತಾಯಿದ್ರು. ನಾವು ಹೋಗೋದಕ್ಕೆ ಒಂದು 2-3 minutes ಬಿಫೋರ್ ಒಂದು ಸಖತ್ತಾಗಿ ದೊಡ್ಡದಾಗಿರೋ ಅಲೆ ಬಂದಿದೆ. ನಾವು ಹೋದಾಗ ಅಷ್ಟು ದೂರದವರೆಗೂ ನೆಂದುಬಿಟ್ಟಿತ್ತು ಮರಳು. ಸೊ ಅದನ್ನು ಅವ್ರು ಹೇಳ್ತಾಯಿದ್ರು ಇಲ್ಲಿ ಸ್ವಲ್ಪ ಅಲೆಗಳು ಜೋರು ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ದೂರದವರೆಗೂ ಬಿಡೋದಿಲ್ಲ. ನೋಡ್ಬೋದು ಹತ್ತಿರದಲ್ಲಿ ಅಷ್ಟೇ ಓಡಾಡಬೇಕು. ನಾನೊಂದು ಸ್ವಲ್ಪ ಹೊತ್ತು ಹೋಗೊಂದಷ್ಟೊತ್ತಲ್ಲಿ ಇದ್ವಿ, ಹೇಳಬೇಕಂದ್ರೆ ಅಲ್ಲೊಂದು 2 hours ಇದ್ವಿ. 2 hours ಇದ್ಬಿಟ್ಟು ನಾವು ಸನ್ಸೆಟ್ ನೋಡಿದ್ವಿ ಅಲ್ಲಿ. ಸೊ ಸನ್ಸೆಟ್ ನೋಡಿಕೊಂಡು ನಾವು ಹೊರಟು ಬಿಟ್ವಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ಅವತ್ತು ನಾವು ಅಲ್ಲಿಂದ ಮತ್ತು ಇನ್ನೇನೂ ಎಲ್ಲೂ ಜಾಸ್ತಿ ಜಾಗಗಳನ್ನ ವಿಸಿಟ್ ಮಾಡಲಿಲ್ಲ ಹೇಳಬೇಕಂದ್ರೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಹೋಟೆಲ್ಗೆ ಹೋದ್ವಿ, ಡ್ರೆಸ್ಅಪ್ ಆಗಿ ಡಿನ್ನರ್ ಮುಗಿಸ್ಕೊಂಡು ಬಂದು ಫ್ಲ್ಯಾಟ್ ಮಲ್ಕೊಂಬಿಟ್ವಿ ಅಷ್ಟೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋನ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಕೇರಳ ಟ್ರಾವೆಲ್ ಬ್ಲಾಗ್ ಏನಿದೆ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ, ಪ್ರಾಬಬ್ಲಿ ಇನ್ನೊಂದು 2 videos ಖಂಡಿತ ಬರುತ್ತೆ ಅಂತ ಹೇಳ್ಬೋದು. ಸೊ ನಾಳೆ ಬ್ಲಾಗ್ನ ನೋಡೋದು ಮರಿಬೇಡಿ. ನಾನು ನಿಮಗೆ ಒಂದು ದೇವಸ್ಥಾನ ತೋರಿಸ್ತೀನಿ, ಅಲ್ಲಿ ಏನೇನಾಯಿತು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾಳಿನ ಬ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದು ನಿಮಗೆ ಫ್ರೀ ಆಫ್ ಕಾಸ್ಟ್. ಮತ್ತು ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಅಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ. ಸೊ ಹಾಗಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.